ಮೈಸೂರಲ್ಲೂ ಕೂಡ ಪರಿಸ್ಥಿತಿಯನ್ನು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳನ್ನ ಕರೆದು ಮಾತಾಡಿದ್ದೀನಿ ಗೊಬ್ಬರ ಸ್ಟಾಕ್ ಎಲ್ಲ ಕಡೆ ಇದೆ ಕೊಡಗಿನಲ್ಲಿ ಯೂರಿಯಾ ಜನ ಕೇಳ್ತಾ ಇದ್ದಾರೆ ಯೂರಿಯಾ ಜೊತೆಗೆ ಬೇರೆ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಕೂಡ ತಗೊಳ್ಬೇಕು ಅಂತ ಹೇಳಿ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಆದರೆ ಜನಕ್ಕೆ ಯೂರಿಯಾದ ಗೊಬ್ಬರದ ಮಾತ್ರ ರಿಕ್ವೈರ್ಮೆಂಟ್ ಇದೆ ಹಾಗಾಗಿ ಅಲ್ಲೂ ಕೂಡ ಅಗ್ರಿಕಲ್ಚರ್ ಜೆ ಡಿಗೆ ಹೇಳಿದ್ದೀನಿ ಈ ಥರ ಇನ್ಸಿಸ್ಟ್ ಮಾಡಬಾರ್ದು ಯೂರಿಯಾ ಬೇಕಾದರೆ ಯೂರಿಯಾ ಕೊಡಿ ಕಾಂಪ್ಲೆಕ್ಸ್ ನಾವು ಒಂದು ರೀತಿ ಪ್ಯಾಕೇಜ್ನಲ್ಲಿ ಮಾರುವಂಥದ್ದು ಬೇಡ ಅದು ಯಾರೋ ಕಂಪ್ನಿಯವ್ರು ಇನ್ಸಿಸ್ಟ್ ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ದೀನಿ ಏನೋ ಮುಂಗಾರು ಏನೋ ಆರಂಭವಾಗುವಂಥ ಲಕ್ಷಣ ಕಾಣ್ತಿದೆ ಆದಷ್ಟು ಬೇಗ ವರ್ಣನ ಕೃಪೆ ನಮ್ಮ ಮೇಲೆ ಬಂದು ಬಿತ್ತನೆ ಕಾರ್ಯಗಳು ನಾಟಿ ಕಾರ್ಯ ಎಲ್ಲ ಆರಂಭವಾಗಿ ರಾಜ್ಯ ಸುಭಿಕ್ಷೆಯಿಂದ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದಾದ ನಂತರ ಬಯೋಫರ್ಟಿಲೈಸರಿಗೆ ಅತಿ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾಯಿದ್ದೀವಿ ನಾವು ಇವತ್ತು ನ್ಯಾನೋ ಫರ್ಟಿಲೈಸರ್ಗಳನ್ನೂ ಕೂಡ ತಗೊಂಡು ಬಂದಿದ್ದೀವಿ ನಾವು ಈ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಹಿಂದೆ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಅದಕ್ಕೆ ಆದಂತಹ ಒಂದು ವ್ಯವಸ್ಥೆಯನ್ನೇ ಸೃಷ್ಟಿಯನ್ನು ಮಾಡಿದರು ಎಲ್ಲ ಕಡೆನೂ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ನಾವು ಒತ್ತನ್ನು ಕೊಡ್ತಾಯಿದ್ದೀವಿ ಪ್ರೋತ್ಸಾಹ ಕೂಡ ಕೊಡ್ತಾಯಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಮತ್ತು ಪ್ರೋತ್ಸಾಹ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಸಿಗಲಿದೆ ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳ ಹಿಂದೆನೇ ಹೇಳಿದ್ದೆ ಕಾವೇರಿ ವಾಟರ್ ಟ್ರಿಬ್ ಟ್ರೈಬ್ಯುನಲ್ ಏನಿದೆ ಅಲ್ಲಿಗೆ ದಯವಿಟ್ಟು ಫಸ್ಟೇ ಹೋಗಿ ಮನವಿನ ಮಾಡ್ಕೊಳ್ಳಿ ನಮಗೆ ಮುಂಗಾರು ಕೈಗೊಟ್ಟಿರೋದ್ರಿಂದ ಕೊಡಗಲ್ಲಿ ಮಳೆನೇ ಹೆಚ್ಚು ಕಡಿಮೆ ಆಗ್ತಾಯಿಲ್ಲ ಬರೀ ಮೋಡ ಆಗ್ತಿದೆ ನಮಗೆ ಧಾರಾಕಾರವಾಗಿ ಮಳೆ ಸುರಿದ್ರಷ್ಟೇ ನಮಗೆ ಕಾವೇರಿ ಹರಿದು ಬರುವಂಥದ್ದು ಕೆ ಆರ್ ಎಸ್ಸಲ್ಲಿ ಏನಿದೆ ನೀರು ಅದು ನಮಗೆ ಬೆಂಗಳೂರಿಗೂ ಕುಡಿಯೋ ನೀರನ್ನ ಕೊಡಬೇಕು ಮೈಸೂರಿಗೆ ಬರಬೇಕು ಆ ಕಡೆ ಕೇರಳ ಕಡೆಯೂ ಸರಿಯಾಗಿ ಮಳೆ ಆಗದಲ್ಲೇ ನಮಗೆ ಕಬಿನೂ ಕೂಡ ನಮಗೆ ತುಂಬಿಲ್ಲ ಇರ್ಪೂರ್ ರೀಜನಲ್ಲೂ ಕೂಡ ಅಷ್ಟು ಮಳೆ ಆಗಿಲ್ಲ ಹಾಗಾಗಿ ನಮಗೆ ಸಮಸ್ಯೆ ಆಗುತ್ತೆ ತಕ್ಷಣಕ್ಕೆ ಕಾವೇರಿ ನ್ಯಾಯಮಂಡಳಿ ಏನಿದೆ ಅವರಿಗೆ ನೀವು ಒಂದು ಮನವಿನ ಮಾಡಿಕೊಳ್ಳಿ ಈ ಸರಿ ನಮಗೆ ನೀರನ್ನು ಕೊಡೋದಕ್ಕೆ ಪ ಏನು ಜೂನ್ ಜುಲೈ ತಿಂಗಳಲ್ಲಿ ಕೊಡುವಂತಹ ಕೋಟನ್ನು ಕೊಡಲಿ ಕಷ್ಟ ಆಗುತ್ತೆ ಅಂತ ಫಸ್ಟೇ ಹೇಳಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೆ ಈ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ತಮಿಳ್ನಾಡವರು ತಗಾದೇನು ತೆಗೆದು ಖ್ಯಾತೆಯನ್ನು ತೆಗೆದಾದ ನಂತರ ಏನೋ ತಮಿಳರು ಕನ್ನಡಿಗರು ಅಂತ ಹೊಡೆದಾಟ ಬೇಡ ಇವತ್ತಿನ ಪರಿಸ್ಥಿತಿಯನ್ನು ನ್ಯಾಯಮಂಡಳಿಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ಆದಷ್ಟು ಬೇಗ ಮಾಡಿ ಹಾಗೇ ನಮ್ಮ ರೈತರಿಗೂ ಕೂಡ ಈಗ ಕಬ್ಬು ಬೆಳೆಗಾರರಿದ್ದಾರೆ ಭತ್ತವನ್ನು ಬೆಳೆದಾರೆ ಇದಕ್ಕೆಲ್ಲ ಜಾಸ್ತಿ ಜಾಸ್ತಿ ನೀರು ಬೇಕಾಗುತ್ತೆ ಈ ಮುಂಗಾರು ಈ ಥರ ಹಿಂದೆ ಕೈ ಕೊಟ್ಟಿರೋದ್ರಿಂದ ರೈತರಿಗೂ ಕೂಡ ಬಿತ್ತನೇನ ಪಾರನಿಗೆ ಒಟ್ಲು ಅಂತ ಹಾಕ್ತಾರೆ ಸಸಿಯನ್ನು ಅದನ್ನು ಬೆಳಿಬೇಕು ಅದಕ್ಕೋಸ್ಕರ ನಿಮಗೆ ಯಾವ ನಾವು ಹೇಳಿದ ಮೇಲೆ ಅದನ್ನು ಬೆಳೀರಿ ಅಂತ ನೀವು ಈಗಲೇ ರೈತರಿಗೂ ಕೂಡ ಮನವಿನ ಮಾಡ್ಕೊಳ್ಳಿ ಕಬ್ಬಿಗೆ ಜಾಸ್ತಿ ನೀರು ಬೇಕಾಗಿರೋದ್ರಿಂದ ಕಬ್ಬು ಸರಿ ಸ್ವಲ್ಪ ವಿಳಂಬವಾಗಿ ಹಾಕ್ತೀರಾ ಇದ್ರ ಬಗ್ಗೆಯೂ ಕೂಡ ಎಲ್ಲ ಅಧಿಕಾರಿಗಳ ಮಾಹಿತಿಯನ್ನು ಪಡ್ಕೊಂಡು ರೈತರಿಗೆ ಸಲಹೆಯನ್ನು ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದರೆ ಭಾಳ ಒಳ್ಳೆಯದು ಯಾಕಂದರೆ ಮನುಷ್ಯನ ಜೀವ ಉಳಿಸುವಂಥದ್ದು ಮುಖ್ಯವಾದದ್ದು ಹಾಗಾಗಿ ಕುಡಿಯುವ ನೀರು ಅತ್ಯಗತ್ಯ